ಇನ್ನು ಬೆಂಗಳೂರಿನ ಕೋರಮಂಗಲ ಮತ್ತು ಚಲ್ಲಘಟ್ಟ ಈ ಒಂದು ಕೆರೆಗಳ ಮೂಲಕವಾಗಿ ವ್ಯಾಲಿಯ ಮೂಲಕವಾಗಿ ಕೋಲಾರಕ್ಕೆ ಸಾಕಷ್ಟು ಕೆರೆಗಳನ್ನು ನೀರು ತುಂಬಿಸತಕ್ಕಂಥ ಯೋಜನೆಗೇನು ಆ ನೀರು ಹೋಗ್ತಾ ಇತ್ತು. ಈ ಒಂದು ಯೋಜನೆಗೆ ಕೋರ್ಟ್ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಕೋಲಾರದ ಕೆಸಿ ವ್ಯಾಲಿ ಕಾಲುವೆಗಳಿಗೆ ನೀರು ಹರಿಸ್ಕೂಡ್ದು ಅಂಥೇಳಿ ಇವತ್ತು ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಹೈಕೋರ್ಟ್ ನ್ಯಾಯಪೀಠದ ಮಧ್ಯಂತರ ತಡೆಯಾಜ್ಞೆ ಆದೇಶ ಪ್ರಕಟವಾಗಿದೆ. ಕೋಲಾರದ ಕೆರೆ ಕಟ್ಟೆ ತುಂಬಿಸತಕ್ಕಂಥ ಮಹತ್ವದ ಯೋಜನೆಯಾಗಿತ್ತು ಕೆಸಿ ವ್ಯಾಲಿ ಯೋಜನೆ. ನೀರಿನ ಶುದ್ಧೀಕರಣದ ಬಗ್ಗೆ ಸಮರ್ಪಕ ದಾಖಲೆಯನ್ನು ಒದಗಿಸಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸಮರ್ಪಕ ದಾಖಲೆ ಕೊಡೋವರೆಗೂ ಕೂಡ ನೀರು ಯಾವುದೇ ಕಾರಣಕ್ಕೂ ಹರಿಯಬಾರದು ಅಂಥೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಕೆಸಿ ವ್ಯಾಲಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಕಾಲುವೆಗಳಿಗೆ ಯಾರೂ ಕೂಡ ನೀರನ್ನು ಹರಿಸುವಂತಿರೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನ್ಯಾಯಪೀಠದಿಂದ ಮಧ್ಯಂತರ ತಡೆ ಕೂಡ ಬಂದಿದೆ. ಬೆಂಗಳೂರು ಕೊಳಚೆ ನೀರನ್ನು ಸಮರ್ಪಕವಾಗಿ ಶುದ್ಧೀಕರಣ ಮಾಡದೇ ಕೆಸಿ ವ್ಯಾಲಿಗೆ ನೀರನ್ನು ಹರಿಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇತ್ತೀಚೆಗೆ ನಾವು ನೋಡಿದಂತೆ ಈ ಕೋಲಾರದ ಕೆರೆ ಕಟ್ಟೆ ತುಂಬಿಸುವ ಸಲುವಾಗಿ ಸುಮಾರು 1,500 ಕೋಟಿ ರೂಪಾಯಿಗಳ ಯೋಜನೆ ಇದು. ಬೆಂಗಳೂರಿಂದ ಎಲ್ಲೆಲ್ಲಿ ತ್ಯಾಜ್ಯ ಇದೆಯೋ, ಕೊಳಚೆ ನೀರಿದೆಯೋ ಅದನ್ನು ಶುದ್ಧೀಕರಿಸಿ ಕೋಲಾರಕ್ಕೆ ಬಿಡತಕ್ಕಂಥ ಮಹತ್ವದ ಯೋಜನೆಯಾಗಿತ್ತು. ಆದರೆ ಇದನ್ನು ಬಿಡಬೇಕಾದ್ರೆ ಬೆಳ್ಳಂದೂರು ಕೆರೆಯಲ್ಲಿ ಎಷ್ಟು ನೊರೆ ಇದೆಯೋ ಆ ನೊರೆ ಎಲ್ಲ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಒಂದು ಫೈಟ್ ಕೂಡ ಮಾಡ್ತಾ ಇತ್ತು. ಈಗ ನೋಡಿ ಇಷ್ಟು ಕೊಳೆ ನೀರು ಬಿಡ್ತಾ ಇದ್ದಾರೆ, ಕೋಲಾರದ ಕಥೆ ಏನಾಗಬೇಕಾಗತ್ತೆ? ಇಲ್ಲಿ ಕೋಲಾರದಲ್ಲಿ ಕೆರೆಗಳೆಲ್ಲ ವಿಷ ಆಗ್ಬಿಟ್ರೆ ನಮ್ಮ ಗತಿ ಏನು ಅಂತ ಪ್ರಶ್ನೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೋರ್ಟ್ ಕೊಟ್ಟಿದೆ. ಡಿಟೇಲ್ಸ್ ಕೊಡಿಕೆ ಪ್ರತಿನಿಧಿ ಲಕ್ಷ್ಮೀಪತಿ ಸಂಪರ್ಕ ಇದೆ. ಲಕ್ಷ್ಮೀಪತಿ, ನಾವು ನೋಡ್ತಾ ಇದ್ದೀವಿ ಕೆಸಿ ವ್ಯಾಲಿ ಯೋಜನೆಗೆ ತಾತ್ಕಾಲಿಕ ತಡೆ ಕೋರ್ಟ್ ಕಡೆಯಿಂದ. ನೀವು ಹೇಗೆ ನೀರು ಶುದ್ಧೀಕರಣ ಮಾಡ್ತಾ ಇದ್ದೀರಿ, ಈ ನೀರಿನ ಶುದ್ಧೀಕರಣದ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ, ದಾಖಲೆ ಕೊಡಿ ಅಂತ ಕೋರ್ಟ್ ಕೇಳಿದೆ. ಇದೇ ಸಂದರ್ಭದಲ್ಲಿ ಏನು ವಾದ ಪ್ರತಿವಾದ ನಡೆಯಿತು ಕೋಲಾರದ ಜನಗಳಿಂದ, ಇದಕ್ಕೆ ರಿಯಾಕ್ಷನ್ಸ್ ಏನಿದೆ ಅಂತ? ರಮಕಾಂತ್ ಅವರೇ, ಏನಿವತ್ತು ಕೋಲಾರ ಜಿಲ್ಲೆಯ ಬಹು ನಿರೀಕ್ಷಿತ ಒಂದು ನೀರಾವರಿ ಯೋಜನೆ ಅಂತಾನೆ ಹೇಳ್ಬೋದು. ಕೆಸಿ ವ್ಯಾಲಿ, ಒಂದು ಚಲಘಟ್ಟ ಮತ್ತು ಕೋರಮಂಗಲ ಈ ಒಂದು ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಮೂರು ಹಂತದಲ್ಲಿ ಒಂದು ಸಂಸ್ಕರಿಸಿ ಒಂದು ಕೋಲಾರ ಜಿಲ್ಲೆಯ 110 ಕೆರೆಗಳಿಗೆ ತುಂಬಿಸುವ ಒಂದು ಮಹತ್ವ ಯೋಜನೆ ಆಗಿತ್ತು. ಆದರೆ ಕಳೆದ 1 ತಿಂಗಳಿಂದ ಹರಿಯುತ್ತಿರುವಂತಹ ಒಂದು ಕೆಸಿ ವ್ಯಾಲಿ ನೀರಿನಲ್ಲಿ ಯಾವುದೇ ರೀತಿ ಲೋಪ ಕಂಡು ಬಂದಿಲ್ಲ. ಕಳೆದ ಶನಿವಾರದಂದು ಬಿಟ್ಟಂತ ಒಂದು ಮತ್ತೆ 200 MLD ನೀರನ್ನ ಹೆಚ್ಚಿಗೆ ಮಾಡಲಿಕ್ಕೆ ಹೊಸ ಪಂಪನ್ನ ಅಳವಡಿಸಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಆ ಕೊಳಚೆ ನೀರನ್ನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ಕೊಳೆಯಲ್ಲಿ ಬಿಟ್ಟ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರದ ಬಹುತೇಕ ಕೆರೆಗಳಲ್ಲಿ ಇವತ್ತು ಬೆಳಂದೂರು ಕೆರೆ ಮಾದರಿಯಲ್ಲಿ ಒಂದು ನೊರೆ ಬರ್ತಾ ಇದೆ. ಕಲ್ಮಶವಾಗಿ ದಟ್ಟವಾದ ಒಂದು ನೊರೆ ಕಾಣಿಸ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರು ಈ ಹಿಂದೆನೆ ಒಂದು ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ರು. ತ್ಯಾಜ್ಯ ನೀರು ಬಂದು ಕೋಲಾರದ ಕೆರೆಗಳು ತುಂಬೋದ್ರಿಂದ ಇಲ್ಲಿನ ಪರಿಸರ ಹಾಳಾಗುತ್ತೆ ಮತ್ತು ಅಂತರ್ಜಲ ಕಲ್ಮಶ ಆಗುತ್ತೆ ಅಂತ ಬಿಟ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಏಕಾಏಕಿಯಾಗಿ ಅಧಿಕಾರಿಗಳು ಮಾಡಿದಂತ ಸಣ್ಣ ಒಂದು ಮಿಸ್ಟೇಕ್ ಇಂದ ಬಂದಂತ ಈ ಒಂದು ತ್ಯಾಜ್ಯ ನೀರನ್ನ ಹಿನ್ನೆಲೆಯಲ್ಲಿ ದಟ್ಟವಾಗಿ ಕಾಣಿಸ್ಕೊಂಡಂತ ಒಂದು. ಲಕ್ಷ್ಮೀಪತಿ, ಅಲ್ಲಿ ಈ ಕೆಸಿ ವ್ಯಾಲಿ ಯೋಜನೆಗೆ ಮೊದಲು ರಮೇಶ್ ಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಿದ್ರಲ್ಲ, ಆ ದಿನ ಏನಾಗಿತ್ತು ಅಂತ ಹೇಳಿದ್ರೆ ಆ ದಿನ ಹರಿಲಿಕ್ಕೆ ಶುರುವಾಗಿದ್ರು ಕೂಡ ತುಂಬಾ ಅಲ್ಪ ಪ್ರಮಾಣದ ನೀರು ಬರ್ತಾ ಇತ್ತು. ಬೇಗ ಬೇಗ ಕೆರೆ ತುಂಬತಾ ಇಲ್ಲ, ಇನ್ಯಾವಾಗ ತುಂಬೋದು ಕೆರೆ ಅನ್ನೋ ಕಾರಣಕ್ಕೆ ಒತ್ತಡ ಹಾಕದ ಮೇಲೆ 200 MLD ಆಲ್ ಆಫ್ ಅ ಸಡನ್ ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಧಿಕಾರಿಗಳು. ಆಗ ಸರಿಯಾಗಿ ಶುದ್ಧೀಕರಿಸ್ತೇನೆ ನೀರು ಬಿಟ್ಟ ಪರಿಣಾಮವಾಗಿ ಬೆಳ್ಳಂದೂರು ಕೆರೆ ತರ ಆಯ್ತಾ ಕೋಲಾರದ ಕೆರೆಗಳ ಕಥೆ ಅಂತ. ಆರಂಭದಲ್ಲಿ ಬಿಟ್ಟಂತ ನೀರು ಸ್ವಲ್ಪ ಶುದ್ಧವಾಗಿತ್ತು, ನಂತರ ಕಳೆದ 1 ವಾರದ ಹಿಂದ್ಗಡೆ ಬಿಟ್ಟಂತ ಒಂದು ನೀರಿನಲ್ಲಿ ಕಲ್ಮಶ ಜಾಸ್ತಿ ದಟ್ಟವಾಗಿತ್ತು. ಆ ನಿಟ್ಟಿನಲ್ಲಿ ಅದು ಕಲ್ಮಶ ಜಾಸ್ತಿ ಇರೋದ್ರಿಂದ ಕೆರೆಗಳು ಹಾಳಾಗ್ತಾ ಇದೆ ಅಂತ ಬಿಟ್ಟು ಮತ್ತೆ ಇಲ್ಲಿ ಹೋರಾಟಗಾರರು ಮತ್ತೆ ನ್ಯಾಯಾಲಯದ ಮೊರೆ ಹೋದ ನಂತರ ನ್ಯಾಯಾಲಯದಲ್ಲಿ ಇವತ್ತು ಮಧ್ಯಂತರ ತಡೆಯಾಜ್ಞೆ ನೀಡಿ ಇವತ್ತು 1 ಆಗಸ್ಟ್ 1ರವರೆಗೆ ಏನು ನೀರನ್ನ ಶುದ್ಧೀಕರಿಸಿದ ಒಂದು ರಿಪೋರ್ಟ್ ಮತ್ತೆ ಏನು ತ್ಯಾಜ್ಯ ನೀರನ್ನ ಸಂಸ್ಕರಿಸುವಂತ ನಿಟ್ಟಿನಲ್ಲಿ ಒಂದು ಶುದ್ಧೀಕರಿಸಿದ ವರದಿಯನ್ನು ಸಲ್ಲಿಸಿದ ನಂತರ ಮುಂದೆ ನೀರು ಬಿಡಬೇಕು, ಅಲ್ಲಿವರೆಗೂ ತಡೆಯಾಜ್ಞೆ ನೀಡಿದೆ ಹೈಕೋರ್ಟ್ ಅಂತ ಮಾತಾಡಿ. ಥ್ಯಾಂಕ್ ಯು ಲಕ್ಷ್ಮೀಪತಿ. ಅಂದರೆ ಈಗ ಕೋಲಾರದ ಕೆರೆಗಳು ಹೌದು, ಅಲ್ಲಿ ಸಾಕಷ್ಟು ಒಂದು ಬರಗಾಲದ ಸನ್ನಿವೇಶ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಈ ಬಾರಿ ಸ್ವಲ್ಪ ಮಳೆಯಾಗಿ ಕೆಲವು ಕೆರೆಕಟ್ಟೆಗಳು ತುಂಬಿದ್ರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ 1,500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಸಿ ವ್ಯಾಲಿ ಯೋಜನೆ ಮಾಡಲಾಯಿತು. ಆರಂಭದಲ್ಲೇ ವಿರೋಧ ಕೂಡ ಇತ್ತು, ಆದರೂ ಮಾಡಲಾಗಿತ್ತು. ಆದರೆ ಈಗ ನೋಡಿದ್ರೆ ಬೆಂಗಳೂರಿನ ಅಷ್ಟು ಒಂದು ವಿಷಯುಕ್ತ ನೀರಲ್ಲಿ ಹೋಗ್ತಾ ಇದೆ ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ. ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕೂಡ ಒಂದು ಫೈಟನ್ನು ಮಾಡ್ತಾ ಇತ್ತು. ವಿಷದ ನೀರನ್ನು ಕೋಲಾರಕ್ಕೆ ಹರಿಸಬೇಡಿ, ಸರಿಯಾಗಿ ಶುದ್ಧೀಕರಣ ಮಾಡಿ. ನೀವು ಶುದ್ಧೀಕರಣ ಮಾಡ್ತಾ ಇರೋದಕ್ಕೆ ದಾಖಲೆಗಳೇನು, ಆಧಾರ ಏನು, ಸರಿಯಾಗಿ ಶುದ್ಧೀಕರಣ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ.
ಈ ವಿಚಾರದ ಬಗ್ಗೆ ಕೂಡ ಇದೀಗ ಕೋರ್ಟ್ ನೀವು ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದಾಖಲೆಗಳನ್ನು ಕೊಡಿ ನಮಗೆ ಅಂತ ಕೋರ್ಟ್ ಕೇಳಿ ಸದ್ಯಕ್ಕೆ ನೀರು ಹರಿಸ್ಕೂಡ್ದು ಅಂತ ಹೇಳಿ ಆದೇಶವನ್ನು ಕೂಡ ಕೊಟ್ಟಿದೆ.